ಪೈರೇಟ್ಸ್ ಆಫ್ ದ ಕೆರಿಬಿಯನ್ ಸರಣಿಯ ಮೂರನೇ ಭಾಗ ಅಟ್ ದಿ ವರ್ಲ್ಡ್ ಎಂಡ್ಸ್ ಈ ಇಡೀ ಸರಣಿಯಲ್ಲೇ ಮೋಸ್ಟ್ ಸಕ್ಸಸ್ಫುಲ್ ಸಿನಿಮಾ ಅಂತ ಹೇಳಲಾಗುತ್ತದೆ. ಒಂದು ಕಡೆ ಡೆಡ್ ಮ್ಯಾನ್ಸ್ ಚೆಸ್ಟ್ನ ಸಹಾಯದಿಂದ ಸಂಪೂರ್ಣ ಸಾಗರಗಳನ್ನೇ ನಿಯಂತ್ರಿಸಲು ಮುಂದಾಗುವ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, ಮತ್ತೊಂದು ಕಡೆ ಇವರಿಗೆ ಎದುರಾಗುವ ವಿಶ್ವದ ಎಲ್ಲ ಕಡಲ್ಗಳ್ಳರು. ಬ್ರಿಟಿಷರು ಮತ್ತು ಕಡಲ್ಗಳ್ಳರ ನಡುವಿನ ಸುದೀರ್ಘ ಸಂಘರ್ಷದ ಚಿತ್ರವೇ ಪೈರೇಟ್ಸ್ ಆಫ್ ದ ಕೆರಿಬಿಯನ್ ಅಟ್ ದ ವರ್ಲ್ಡ್ ಎಂಡ್ಸ್. ಈ ವಿಡಿಯೋದಲ್ಲಿ ಈ ಸಿನಿಮಾದ ವಿವರಣೆಯನ್ನು ಕೊನೆಯವರೆಗೂ ವೀಕ್ಷಿಸಿ, ಯಾಕಂದ್ರೆ ಈ ಸಿನಿಮಾ ತುಂಬಾ ರಹಸ್ಯಮಯವಾಗಿದೆ. ಇದರ ಹಿಂದಿನ ಭಾಗವಾದ ಡೆಡ್ ಮ್ಯಾನ್ಸ್ ಚೆಸ್ಟ್ ನಲ್ಲಿ ಕ್ಯಾಪ್ಟನ್ ಜಾಕ್ ಸ್ಪ್ಯಾರೋ ಅನ್ನು ಕ್ರಾಕ್ ಅಂಡ್ ರಾಕ್ಷಸ ದೈತ್ಯ ನುಂಗಿಬಿಟ್ಟಿರುತ್ತಾನೆ, ಮತ್ತು ಜಾಕ್ ಡೇವಿ ಜೋನ್ಸ್ ಲಾಕರ್ ಎಂಬ ಶಾಪಕ್ಕೆ ಗುರಿಯಾಗಿ ಕಣ್ಮರೆಯಾಗಿರುತ್ತಾನೆ. ಆದರೆ ಡೇವಿ ಜೋನ್ಸ್ ನ ಹೃದಯವನ್ನು ಸಂಪಾದಿಸಿರುವ ಈಸ್ಟ್ ಇಂಡಿಯಾ ಕಂಪನಿಯ ಮಾಲೀಕ ಲಾರ್ಡ್ ಕಟ್ಲರ್ ಬೆಕೆಟ್ ಇದನ್ನು ಮುಂದಿಟ್ಟುಕೊಂಡು ತನ್ನದೇ ಕಾನೂನು ನಿಯಮಗಳೊಂದಿಗೆ ಸಮುದ್ರ ನಾಯಕನಾಗಲು ಹೊರಟಿರುತ್ತಾನೆ. ಈ ಹೃದಯ ಬೆಕೆಟ್ಗೆ ಹೇಗೆ ಸಿಕ್ಕಿತು ಮತ್ತು ಇದರ ಹಿಂದಿನ ಕಥೆಯ ವಿವರಣೆಗೆ ಮೇಲಿನ ಲಿಂಕ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನು ಚೆಕ್ ಮಾಡಿ, ಯಾಕಂದ್ರೆ ಎರಡನೇ ಭಾಗದಲ್ಲಿ ನಾನು ಇದನ್ನ ಹೇಳಿದ್ದೇನೆ. ಕಟ್ಲರ್ ಬೆಕೆಟ್ಗೆ ಎದುರಾಗುವ ಮತ್ತು ಅವನಿಗೆ ಯಾವುದೇ ಉಪಯೋಗಕ್ಕೆ ಬಾರದ ಕಡಲ್ಗಳ್ಳರು ಮತ್ತು ಅವರ ಸಹಚರರನ್ನು ನೇಣು ಬಿಗಿದು ಕೊಲ್ಲಲಾಗುತ್ತದೆ. ಈ ಬ್ರಿಟಿಷ್ ಸಂಸ್ಥೆಯ ವಿರುದ್ಧ ಕಡಲ್ಗಳ್ಳರು ಒಂದು ಹಾಡನ್ನು ಹೇಳಿ ಅವರಿಗೆ ವಿರೋಧ ವ್ಯಕ್ತಪಡಿಸುತ್ತಾರೆ. ರಾಶಿ ರಾಶಿ ಕಡಲ್ಗಳ್ಳರ ಹೆಣಗಳನ್ನು ಉರುಳಿಸಿದರೂ ಅವರ ರಹಸ್ಯಗಳು ಮಾತ್ರ ಕಟ್ಲರ್ ಬೆಕೆಟ್ಗೆ ತಿಳಿದಿರುವುದಿಲ್ಲ. ಕಡಲ್ಗಳ್ಳರ ರಹಸ್ಯಗಳನ್ನು ನೀವು ಮುಂದೆ ತಿಳಿಯುತ್ತೀರಾ. ಮತ್ತು ಜಗತ್ತಿನ ಬಹುತೇಕ ಸಮುದ್ರಗಳಲ್ಲಿ ಬ್ರಿಟಿಷರ ಸೈನ್ಯ ಬಿಡಾರ ಹೂಡಿರುತ್ತದೆ. ಡೇವಿ ಜೋನ್ಸ್ ಲಾಕರ್ ಒಳಗೆ ಸಿಕ್ಕಿ ಹಾಕಿಕೊಂಡಿರುವ ಕ್ಯಾಪ್ಟನ್ ಜಾಕ್ ಸ್ಪ್ಯಾರೋ ಅನ್ನು ಉಳಿಸಿ ಅಲ್ಲಿಂದ ಹೊರಗೆ ಕರೆತರಲು ಕ್ಯಾಪ್ಟನ್ ಬಾರ್ಬೋಸಾ ಅಡಿಯಲ್ಲಿ ಒಂದು ಸೈನ್ಯ ಸಿದ್ಧವಾಗುತ್ತದೆ. ಈ ಸೈನ್ಯವೀಗ ಸಿಂಗಾಪುರದಲ್ಲಿರುವ ಸಾವೋಫ್ಯಾಂಗ್ ನ ಜೊತೆ ಸಂಧಾನಕ್ಕಾಗಿ ಬರುತ್ತಾರೆ, ಅಂದ್ರೆ ಜಾಕ್ ಸ್ಪ್ಯಾರೋ ಅನ್ನು ಮರಳಿ ಬದುಕಿಸಲು. ಇದಕ್ಕೆ ಕಾರಣ, ಆ ಕಾಲದಲ್ಲಿ ವಿಶ್ವದ 9 ಶಕ್ತಿಶಾಲಿ ಬುದ್ಧಿವಂತ ನಾಯಕರನ್ನು ಕಡಲ್ಗಳ್ಳ ಸರದಾರರೆಂದು, ಅಂದರೆ ಪೈರೇಟ್ ಲಾರ್ಡ್ಸ್ ಎಂದು ಘೋಷಿಸಲಾಗಿರುತ್ತದೆ. ಅವರಲ್ಲಿ ಕ್ಯಾಪ್ಟನ್ ಜಾಕ್ ಸ್ಪ್ಯಾರೋ ಕೂಡ ಒಬ್ಬ. ಮತ್ತು ಕಟ್ಲರ್ ಬೆಕೆಟ್ ಕಡಲ್ಗಳ್ಳರನ್ನು ನೇಣು ಬಿಗಿದು ಸಾಯುವ ಮುನ್ನ ಅವರು ಕಡಲ್ಗಳ್ಳರ ಹಾಡು ಹೇಳಿದುವ ಕಾರಣ ಈ ಕಡಲ್ಗಳ್ಳ ಸರದಾರರು ಸೇರಬೇಕೆಂದು ಬ್ರದರನ್ ಕೋರ್ಟ್ ಎಂಬ ಪ್ರದೇಶದಿಂದ ಕರೆಬಂದಿರುತ್ತದೆ. ಅದು ಅವರ ಬಳಿ ಇರುವ ನಾಣ್ಯದ ಮೂಲಕ ತಿಳಿಯುತ್ತದೆ. ಸಾಗರದಲ್ಲಿ ಇವರು ಅನೇಕ ಮಾಂತ್ರಿಕ ಶಕ್ತಿಯ ಸಹಾಯದಿಂದ ಇದನ್ನು ತಿಳಿಯುತ್ತಾರೆ. ಈ ಘಟನೆಗೆ ಮುನ್ನ ವಿಲಿಯಂ ಸಾವೋಫ್ಯಾಂಗ್ ಬಳಿ ಇದ್ದ ಒಂದು ನಕ್ಷೆಯನ್ನು ಕದಿಯಲು ಯತ್ನಿಸಿ ಸಿಕ್ಕಿ ಹಾಕಿಕೊಂಡಿರುತ್ತಾನೆ. ಹಾಗೂ ಇಡೀ ದಕ್ಷಿಣ ಚೈನಾಗೆ ಕಡಲ್ಗಳ್ಳ ಸರದಾರನಾಗಿರುವ ಸಾವೋಫ್ಯಾಂಗ್ ಅತ್ಯಂತ ಕ್ರೂರಿ ಮತ್ತು ಇತರರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿರುವುದಿಲ್ಲ. ಹಾಗಾಗಿ ಬಾರ್ಬೋಸಾ ಕಡೆಯ ಒಂದು ತಂಡ ನೆಲಮಾಳಿಗೆಯಿಂದ ಇವರಿಗೆ ನೆರವಾಗುತ್ತಾರೆ. ಆದರೆ ಇಷ್ಟು ಹೊತ್ತಿಗೆ ಬ್ರಿಟಿಷರು ಒಬ್ಬ ಗೂಢಾಚಾರ್ಯನ್ನು ಇವರ ಮಧ್ಯೆ ಬಿಟ್ಟಿರುತ್ತಾರೆ, ಮತ್ತು ಅವನ ಸಹಾಯದಿಂದ ಗಸ್ತು ತಿರುಗುತ್ತಿದ್ದ ಬ್ರಿಟಿಷರ ಸೈನ್ಯ ಮರ್ಸರ್ನ ನೇತೃತ್ವದಲ್ಲಿ ಇವರ ಮೇಲೆ ಇಲ್ಲಿ ದಾಳಿ ಮಾಡುತ್ತದೆ. ಕಡಲ್ಗಳ್ಳರ ದಂಡು ಮತ್ತು ಬ್ರಿಟಿಷ್ ಸೈನ್ಯದ ನಡುವೆ ಯುದ್ಧವಾಗಿ ಬ್ರಿಟಿಷರಿಗೆ ಹಿನ್ನಡೆಯಾಗುತ್ತದೆ. ಆದರೆ ಮರ್ಸರ್ ಬುದ್ಧಿವಂತನಾಗಿದ್ದು ಇವರ ರಹಸ್ಯಗಳನ್ನು ತಿಳಿಯಲು ಯತ್ನಿಸುತ್ತಾನೆ. ಆ ಹೊತ್ತಿಗೆ ವಿಲಿಯಂ ಒಂದು ಸಂಧಾನ ಮಾಡಿ ಸಾವೋಫ್ಯಾಂಗ್ ಇಂದ ನಕ್ಷೆ ಮತ್ತು ಸಹಾಯಕ್ಕಾಗಿ ಒಂದು ಹಡಗನ್ನು ಪಡೆಯುತ್ತಾನೆ. ಇದರ ಸಹಾಯದಿಂದ ಜಾಕ್ ಸ್ಪ್ಯಾರೋ ಅನ್ನು ಉಳಿಸಲು ಇವರೆಲ್ಲ ಪ್ರಯಾಣ ಬೆಳೆಸುತ್ತಾರೆ. ಈ ವೇಳೆ ಟಿಯರ್ಡಾಲ್ಮಾ ಸ್ವತಃ ಸತ್ತಿದ್ದ ಬಾರ್ಬೋಸಾ ಅನ್ನು ಬದುಕಿಸಿದ್ದರೂ ಜಾಕ್ಗಾಗಿ ತಾವೆಲ್ಲರೂ ಇಂತಹ ಒಂದು ನರಕಕ್ಕೆ ತೆರಳಲೇಬೇಕೆಂದು ತಿಳಿಸುತ್ತಾಳೆ. ಅವರ ಬಳಿ ಇರುವ ನಕ್ಷೆಯಲ್ಲಿ ಅನೇಕ ಪ್ರದೇಶಗಳಿಗೆ ತೆರಳಲು ಮಾರ್ಗವಿದ್ದರೂ ವಿಲಿಯಂ ಅಂತಿಮವಾಗಿ ಡೇವಿ ಜೋನ್ಸ್ ಲಾಕರ್ಗೆ ಹೋಗುವ ದಾರಿಯನ್ನು ಪತ್ತೆ ಹಚ್ಚುತ್ತಾನೆ. ಆದರೂ ಡೇವಿ ಜೋನ್ಸ್ ಲಾಕರ್ ಎಂಬ ಮೃತ್ಯುವಿನ ಲೋಕಕ್ಕೆ ತೆರಳುವುದು ಅಷ್ಟೊಂದು ಸುಲಭವಾಗಿರುವುದಿಲ್ಲ. ಅದರಂತೆ ಹಿಮಚ್ಛಾದಿತ ಪ್ರದೇಶದ ಮೂಲಕ ತೆರಳಿ ಅಂತಿಮವಾಗಿ ಇವರ ಹಡಗು ಪ್ರಪಾತದಲ್ಲಿ ಬೀಳುತ್ತದೆ. ಈಗ ಸಿನಿಮಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕ್ಯಾಪ್ಟನ್ ಜಾಕ್ ಸ್ಪ್ಯಾರೋ ಎಂಟ್ರಿ ಆಗುತ್ತದೆ.
ಕ್ರಾಕೆನ್ ನಿಂದ ಸ್ವಾಹ ಆಗಿ ಡೇವಿ ಜೋನ್ಸ್ ಲಾಕರ್ ನಲ್ಲಿ ಅವನು ಶಾಪಗ್ರಸ್ತನಾಗಿ ಅಲೆಯುತ್ತಿರುತ್ತಾನೆ. ಅವನ ಆತ್ಮ ಮತ್ತು ದೇಹ ಎರಡು ಶಾಪಗ್ರಸ್ತವಾಗಿ ಅವನು ಇಲ್ಯೂಷನ್ ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದು ತನ್ನಂತೆಯೇ ಕಾಣುವ ಇತರ ನಾವಿಕರನ್ನು ಕಾಣುತ್ತಿರುತ್ತಾನೆ. ಇಲ್ಲಿ ಬ್ಲಾಕ್ ಪರ್ಲ್ ಹಡಗಿನಲ್ಲಿ ಅವನೊಬ್ಬನೇ ಇದ್ದು ಭ್ರಮೆಯಲ್ಲಿ ಸಮುದ್ರದಲ್ಲಿದ್ದೇನೆಂದು ಭಾವಿಸುತ್ತಿರುತ್ತಾನೆ. ಅಲ್ಲಿ ಭೂಮಿಯು ಬಿಳಿಯಾಗಿದ್ದು ಬಿಳಿಯ ಬಣ್ಣದ ಒಂದು ಕಲ್ಲನ್ನು ಕಾಣುತ್ತಾನೆ. ಇದು ಏನಿರಬಹುದು ಎಂಬ ಕೌತುಕ ಅವನಿಗಿರುತ್ತದೆ. ಆದರೆ ಇದು ನಿಜವಾಗಿ ಒಂದು ಏಡಿಯಾಗಿರುತ್ತದೆ. ಹಡಗನ್ನು ಎಳೆಯಲು ಯತ್ನಿಸಿ ಸೋತ ಜಾಕ್ ಪ್ರಜ್ಞೆ ತಪ್ಪಿ ಬೀಳುತ್ತಾನೆ. ಅಲ್ಲಿ ಬರುವ ಲಕ್ಷಾಂತರ ಏಡಿಗಳು ಹಡಗಿನ ಕೆಳ ಸೇರಿ ಹಡಗನ್ನು ಅಲ್ಲಿಂದ ಸಾಗಿಸುತ್ತವೆ. ಇಲ್ಲಿರುವ ಏಡಿಗಳ ಕಥೆಯೇನು ಎಂದು ನಿಮಗೆ ಮುಂದೆ ತಿಳಿಯುತ್ತದೆ. ಇಷ್ಟು ಹೊತ್ತಿಗೆ ಪ್ರಪಾತದಿಂದ ಬಿದ್ದ ಬಾರ್ಬೋಸಾ ಮತ್ತು ಸಂಗಡಿಗರು ನೋಡುತ್ತಿದ್ದಂತೆ ತನ್ನದೇ ಸ್ಟೈಲ್ನಲ್ಲಿ ಕ್ಯಾಪ್ಟನ್ ಜಾಕ್ ಸ್ಪ್ಯಾರೋ ಇಲ್ಲಿಗೆ ಧಾವಿಸುತ್ತಾನೆ. ಅವನನ್ನು ಕಂಡು ಎಲ್ಲರೂ ದಂಗಾಗಿ ನೋಡುತ್ತಾ ದಿಗ್ಭ್ರಾಂತರಾಗುತ್ತಾರೆ. ಒಂದು ದೋಣಿಯ ಮೂಲಕ ಜಾಕ್ ಇವರಿರುವಲ್ಲಿಗೆ ಧಾವಿಸುತ್ತಾನೆ. ಆದರೆ ಇವರೆಲ್ಲ ಹಿಂದೊಮ್ಮೆ ಪರಸ್ಪರ ಹೊಡೆದಾಡಿರುತ್ತಾರೆ. ಅವರು ನಿಜವಾಗಿ ಇವನನ್ನು ಬದುಕಿಸಲು ಬಂದಿರುವುದನ್ನು ನಂಬುವುದಿಲ್ಲವೆಂದು ಜಾಕ್ ನಟಿಸುತ್ತಾನೆ. ಯಾಕಂದ್ರೆ ಅವನ ಈ ಗತಿಗೆ ಎಲಿಜಬೆತ್ ಕಾರಣಳಾಗಿರುತ್ತಾಳೆ. ಅದನ್ನ ಎರಡನೇ ಭಾಗದ ಕೊನೆಯಲ್ಲೇ ನಾನು ಹೇಳಿದ್ದೆ. ಮತ್ತು ಸರಣಿಯ ಮೊದಲ ಭಾಗದಲ್ಲಿ ಜಾಕ್ ಸ್ಪ್ಯಾರೋನೆ ಬಾರ್ಬೋಸಾಗೆ ಗುಂಡು ಹಾರಿಸಿ ಕೊಂದಿರುತ್ತಾನೆ. ಹಾಗಿದ್ದರೂ ಇವರೆಲ್ಲರೂ ಇಲ್ಲಿಗೆ ಬರಲು ತಮ್ಮದೇ ವೈಯಕ್ತಿಕ ಕಾರಣವಿರುತ್ತದೆ. ವಿಲಿಯಂಗೆ ತನ್ನ ತಂದೆಯನ್ನು ಉಳಿಸಬೇಕಾಗಿದೆ, ಬಾರ್ಬೋಸಾಗೆ ಕೆಲಿಪ್ಸೋ ಅನ್ನು ಬಿಡುಗಡೆಗೊಳಿಸಬೇಕಾಗಿದೆ, ಮತ್ತು ಎಲಿಜಬೆತ್ಗೆ ಪಾಪ ಪ್ರಜ್ಞೆ. ಹೀಗಾಗಿ ಜಾಕ್ಗಾಗಿ ಅವರು ಇಲ್ಲಿ ಬಂದಿರುತ್ತಾರೆ. ಆದರೆ ನರಕದಿಂದ ಹೊರಹೋಗುವುದು ಹೇಗೆ? ಇಲ್ಲಿ ಜಾಕ್ನ ದಿಕ್ಸೂಚಿ ಕೆಲಸ ಮಾಡುವುದಿಲ್ಲ, ಮತ್ತು ಬಾರ್ಬೋಸಾ ಬಳಿ ಇರುವ ನಕ್ಷೆಯಲ್ಲೇ ಇದಕ್ಕೆ ಉತ್ತರವಿರುತ್ತದೆ. ಬ್ಲಾಕ್ ಪರ್ನಲ್ಲಿ ಇವರು ತೆರಳುವ ವೇಳೆ ರಾತ್ರಿ ಒಂದು ಅಚ್ಚರಿ ಕಾದಿರುತ್ತದೆ. ಅಲ್ಲಿ ಭೂತಗಳು ನೀರಿನಲ್ಲಿ ಚಲಿಸುವ ವೇಳೆ ಟಿಯಾಡಾಲ್ಮ ಇವರೆಲ್ಲ ಸಮುದ್ರದಲ್ಲಿ ಸತ್ತವರು, ಇವರು ಹೀಗೆ ಸಾಗುತ್ತಿರುವುದಕ್ಕೆ ಕಾರಣ ಕೆಲಿಪ್ಸೋ ಎಂಬ ದೇವತೆ ಮತ್ತು ಅವಳನ್ನೇ ಡೇವಿ ಜೋನ್ಸ್ ಪ್ರೀತಿಸಿ ಕಡೆಗೆ ಹೀಗಾಗಿರುವುದು ಎಂದು ತಿಳಿಸುತ್ತಾಳೆ. ಇಷ್ಟು ಹೊತ್ತಿಗೆ ಅನೇಕ ದೋಣಿಗಳಲ್ಲಿ ಜನ ಸಂಚರಿಸುತ್ತಿರುತ್ತಾರೆ, ಆದರೆ ಇವರು ಮನುಷ್ಯರಾಗಿರುವುದಿಲ್ಲ, ಸತ್ತ ಆತ್ಮಗಳಾಗಿರುತ್ತವೆ. ಇವರಲ್ಲಿ ಎಲಿಜಬೆತ್ ಲಾ ತಂದೆ ಗವರ್ನರ್ ಸ್ವಾನ್ ಕೂಡ ಇರುತ್ತಾನೆ, ಮತ್ತು ಅವರ ಆತ್ಮ ಒಂದು ವಿಸ್ಮಯಕರ ಸಂಗತಿಯನ್ನು ಬಿಚ್ಚಿಡುತ್ತದೆ. ಅದುವೇ ಯಾರು ಡೇವಿ ಜೋನ್ಸ್ನ ಹೃದಯವನ್ನು ನಾಶ ಮಾಡುತ್ತಾರೋ ಅವರೇ ಮುಂದೆ ಅವನ ಜಾಗವನ್ನು ತುಂಬಿ ಅತ್ಯಂತ ಶಕ್ತಿಶಾಲಿಯಾಗಬಹುದೆಂದು. ಪಾಪ ಎಲಿಜಬೆತ್ಗೆ ತನ್ನ ತಂದೆಯ ಸಾವು ಮತ್ತವರ ಆತ್ಮವನ್ನು ಕಂಡು ಹೃದಯ ಹಿಂಡಿದಂತಾಗುತ್ತದೆ. ಮೂಲತಃ ಸ್ವಾನ್ ಅವರನ್ನು ಕೊಂದಿರುವುದೇ ಈಸ್ಟ್ ಇಂಡಿಯಾ ಕಂಪನಿಯವರೇ ಆಗಿರುತ್ತಾರೆ. ಇದಕ್ಕೆ ಕಾರಣ ಡೇವಿ ಜೋನ್ಸ್ನ ಹೃದಯವನ್ನು ಸಂಪಾದಿಸಿ ನಾರಿಂಗ್ಟನ್ ಅದನ್ನು ಕಟ್ಲರ್ ಬೆಕೆಟ್ಗೆ ನೀಡಿರುತ್ತಾನೆ. ಈ ಕೆಲಸಕ್ಕಾಗಿ ನಾರಿಂಗ್ಟನ್ ಅನ್ನು ಅಡ್ಮಿರಲ್ ಆಗಿ ನೇಮಕ ಮಾಡಿರುತ್ತಾರೆ. ಇವರ ಜೊತೆಯೇ ಇದ್ದ ಗವರ್ನರ್ ಸ್ವಾನ್ಗೆ ಬೆಕೆಟ್ನ ಷಡ್ಯಂತರ ತಿಳಿದಿರುತ್ತದೆ. ಇದೀಗ ಫ್ಲೈಯಿಂಗ್ ಡಚ್ಮ್ಯಾನ್ ಹಡಗನೇ ಇರುವ ಕಟ್ಲರ್ ಬೆಕೆಟ್ ಡೇವಿ ಜೋನ್ಸ್ನ ಹೃದಯವನ್ನು ಮುಂದಿಟ್ಟುಕೊಂಡು ಅವನ ಮಾಲೀಕನಾಗುತ್ತಾನೆ. ಯಾಕಂದ್ರೆ ಈ ಹೃದಯ ನಾಶ ಮಾಡಿದರೆ ಡೇವಿ ಜೋನ್ಸ್ ಸಾಯುತ್ತಾನೆ. ಈ ಹೃದಯದ ಬಗ್ಗೆ ತಿಳಿದಿದ್ದ ಕಾರಣಕ್ಕೇನೆ ಗವರ್ನರ್ ಸ್ವಾನ್ ಅನ್ನು ಕಟ್ಲರ್ ಬೆಕೆಟ್ ಸಾಯಿಸಿರುತ್ತಾನೆ. ಲಾರ್ಡ್ ಕಟ್ಲರ್ ಬೆಕೆಟ್ಗೆ ಬೇಕಾಗಿರುವುದು ಅವನ ಈಸ್ಟ್ ಇಂಡಿಯಾ ಕಂಪನಿ ಇಡೀ ಜಗತ್ತಿನಲ್ಲೇ ಅತ್ಯಂತ ಶಕ್ತಿಶಾಲಿಯಾಗಬೇಕೆಂಬುದಾಗಿರುತ್ತದೆ. ಬ್ಲಾಕ್ ಪರ್ಲ್ ಹಡಗಿನಲ್ಲಿರುವ ಜಾಕ್ ಆ ನಕ್ಷೆಯಲ್ಲಿ ಇಲ್ಲಿಂದ ಹೊರಹೋಗುವ ದಾರಿಯನ್ನು ಹುಡುಕುತ್ತಾನೆ. ಅವನ ಅಂತರಾತ್ಮ ಡೇವಿ ಜೋನ್ಸ್ ಅನ್ನು ಕೊಂದು ಅವನ ಜಾಗ ತುಂಬುವ ಆಲೋಚನೆಯನ್ನು ಸೃಷ್ಟಿಸುತ್ತದೆ, ಮತ್ತು ಆ ನಕ್ಷೆಯಲ್ಲಿರುವ ಅಪ್ ಈಸ್ ಡೌನ್ ಎಂಬ ಸಂದೇಶದಿಂದ ಅವನಿಗೆ ಒಂದು ಉಪಾಯ ಹೊಳೆಯುತ್ತದೆ. ಸೂರ್ಯ ಮುಳುಗುವ ವೇಳೆ ಹಡಗನ್ನು ಉಲ್ಟಾ ಮಾಡಬೇಕು, ಅಂದರೆ ತಳವನ್ನು ಮೇಲೆ ಮಾಡಬೇಕು ಎಂದು. ಇದಕ್ಕಾಗಿ ಹಡಗನ್ನು ಉಲ್ಟಾ ಮಾಡಿ ನೀರಿನಲ್ಲಿರುವ ವೇಳೆ ಸೂರ್ಯ ಮುಳುಗಿ ಮತ್ತೊಮ್ಮೆ ಉದಯವಾಗುವ ಹಸಿರು ಬೆಳಕು ಆಕಾಶದಲ್ಲಿ ಚೆಲ್ಲುತ್ತದೆ.
ಇದರೊಂದಿಗೆ ಇವರೆಲ್ಲರ ಶಾಪ ವಿಮೋಚನೆಯಾಗಿ ಬೇಬಿ ಜೋನ್ಸ್ ಲಾಕರ್ ನಿಂದ ಹೊರಬಂದು ಹಡಗು ಮೇಲಿರುತ್ತದೆ. ಈಗ ಮತ್ತೆ ಇವರಿಗೆಲ್ಲ ಜಗಳವಾಗುತ್ತದೆ, ಆದರೆ ಅವರ ಪಿಸ್ತೋಲ್ ನಲ್ಲಿ ನೀರು ತುಂಬಿರುತ್ತದೆ. ಈಗ ಹತ್ತಿರದ ಒಂದು ದ್ವೀಪಕ್ಕೆ ಕುಡಿಯುವ ನೀರಿಗಾಗಿ ಬರುತ್ತಾರೆ. ಈ ಹೊತ್ತಿಗೆ ಹಿಂದೆ ಜಾಕ್ ಅನ್ನು ನುಂಗಿದ್ದ ಕ್ರಾಕನ್ ಸಮುದ್ರ ರಾಕ್ಷಸ ಸತ್ತು ಬಿದ್ದಿರುತ್ತದೆ. ಇದನ್ನು ಕೊಲ್ಲಿಸಿರುವುದೇ ಲಾರ್ಡ್ ಕಟ್ಲರ್ ಬೆಕೆಟ್. ಆದರೆ ಈ ದ್ವೀಪದಲ್ಲಿ ಒಂದು ಜಾಲವಿದ್ದು ಇವರೊಡನೆ ಬಂದಿರುವ ಸಿಂಗಪುರದ ನಾವಿಕರು ಮೋಸ ಮಾಡುತ್ತಾರೆ. ಕಾರಣ ಸಿಂಗಪುರದ ಕ್ಯಾಪ್ಟನ್ ಸ್ಯಾವೋ ಫ್ಯಾಂಗ್ ಇಲ್ಲಿಗೆ ಧಾವಿಸಿರುತ್ತಾನೆ. ಆದರೆ ಜಾಕ್ ಎಷ್ಟೇ ಬುದ್ಧಿವಂತನಂತೆ ವರ್ತಿಸಿದರೂ ಸ್ಯಾವೋ ಫ್ಯಾಂಗ್ ಇವನ ಹಳೆಯ ಮಿತ್ರನ ಬಳಿ ಕಳಿಸುತ್ತಾನೆ. ಆ ಹಳೆಯ ಮಿತ್ರನೇ ಕಟ್ಲರ್ ಬೆಕೆಟ್. ಅವನನ್ನು ಭೇಟಿಯಾಗುವ ಜಾಕ್ ಮತ್ತೊಂದು ಸಂಧಾನ ಮಾಡಲು ಮುಂದಾಗುತ್ತಾನೆ. ಅದರಂತೆ ಕಡಲ್ಗಳ್ಳರ ಸರದಾರರು ಸೇರುವ ಬದರನ್ ಕೋರ್ಟ್ ಎಲ್ಲಿ ನಡೆಯುತ್ತದೆ ಮತ್ತು ಅವರ 8 ನಾಣ್ಯಗಳ ರಹಸ್ಯವನ್ನು ಕೇಳುತ್ತಾನೆ. ಆದರೆ ಬೆಕೆಟ್ಗೆ ತಿಳಿದಿರುವುದಿಲ್ಲ ಜಾಕ್ ಸ್ಪ್ಯಾರೋ ಕೂಡ ಒಬ್ಬ ಕಡಲ್ಗಳ್ಳರ ಸರದಾರನೆಂದು. ಈ ವಿಷಯಗಳಿಗೆ ಬದಲಾಗಿ ಜಾಕ್ಗೆ ಸ್ವತಂತ್ರ ನೀಡುವುದಾಗಿ ಬೆಕೆಟ್ ಒಪ್ಪುತ್ತಾನೆ. ಆದರೆ ಬೆಕೆಟ್ ಜಾಕ್ ಅನ್ನು ಬಳಸಿಕೊಂಡು ಅವನನ್ನೇ ಕೊಲ್ಲಲು ಯತ್ನಿಸುತ್ತಾನೆ. ಆದರೆ ಜಾಕ್ ಬುದ್ಧಿವಂತಿಕೆಯಿಂದ, ನೀನು ನನ್ನನ್ನು ಕೊಂದರೆ ಇತರರನ್ನು ಸೋಲಿಸಲು ಸಾಧ್ಯವೇ ಇಲ್ಲ, ನೀನು ತಿಳಿಯಬಹುದಾಗಿರುವ ವಿಷಯಗಳು ತುಂಬಾ ಇದೆ ಎಂದು ಹೆದರಿಸುತ್ತಾನೆ. ಇದೇ ಹೊತ್ತಿಗೆ ಕಂಪನಿಯು ಬ್ಲ್ಯಾಕ್ ಪರ್ಲ್ ಹಡಗನ್ನು ತಮ್ಮ ಸ್ವಾಧೀನಕ್ಕೆ ಪಡೆಯುತ್ತಾರೆ. ಸೆಟ್ಟಿನಲ್ಲಿರುವ ಸ್ಯಾವೋ ಫ್ಯಾಂಗ್ಗೆ ಬಾರ್ಬೋಸಾ ಒಂದು ಟ್ರಿಕ್ ಮಾಡುತ್ತಾನೆ. ಅದುವೇ ಇಲ್ಲಿರುವ ಎಲಿಜಬೆತ್ ಸಮುದ್ರ ದೇವತೆಯಾದ ಕ್ಯಾಲಿಪ್ಸೋ ಎಂದು, ಅವಳು ತಮ್ಮ ಪಕ್ಷವಿರುವುದರಿಂದ ಕಂಪನಿಯ ವಿರುದ್ಧ ನಾವು ದಂಗೆ ಏಳೋಣವೆಂದು ತಿಳಿಸುತ್ತಾನೆ. ಅದರಂತೆ ಕಡಲ್ಗಳ್ಳರೆಲ್ಲರೂ ಕಂಪನಿಗೆ ವಿದ್ರೋಹ ಬೆಸಗಿ ತಪ್ಪಿಸಿಕೊಳ್ಳುತ್ತಾರೆ ಮತ್ತು ಜಾಕ್ ಸ್ಟಾರು ಉಪಾಯವಾಗಿ ವಾಪಸ್ ಬ್ಲ್ಯಾಕ್ ಪರ್ಲ್ಗೆ ಹಾರುತ್ತಾನೆ. ಇಷ್ಟರೊಳಗೆ ಜಾಕ್ ಕಂಪನಿಯ ಹಡಗು ಮುಂದೆ ಸಾಗಲು ಸಾಧ್ಯವಾಗದಂತೆ ಮಾಡಿರುವುದನ್ನು ಕಂಡಾಗ ಕಂಪನಿಯವರೇ ದಂಗಾಗಿ ಹೋಗುತ್ತಾರೆ. ಈಗ ಒಂದು ಒಪ್ಪಂದ ಮಾಡಿಕೊಂಡ ಸ್ಯಾವೋ ಫ್ಯಾಂಗ್ ಕ್ಯಾಲಿಪ್ಸೋ ಎಂದು ಭಾವಿಸಿ ತನ್ನ ಹಡಗಿನಲ್ಲಿ ಎಲಿಜಬೆತ್ ಅನ್ನು ಹೊತ್ತೊಯ್ಯುತ್ತಾನೆ. ಅವಳನ್ನು ತನ್ನ ಸ್ವಂತ ಮಾಡಿಕೊಂಡರೆ ತಾನೇ ಸಾಗರಗಳ ಸರದಾರನಾಗಬಹುದೆಂದು ಅವನು ಭಾವಿಸುತ್ತಾನೆ. ಆದರೆ ನಿಜವಾಗಿ ಎಲಿಜಬೆತ್ ಸಮುದ್ರ ದೇವತೆಯೇ ಆಗಿರುವುದಿಲ್ಲ. ಈ ಹೊತ್ತಿಗೆ ಕಟ್ಲರ್ ಬೆಕೆಟ್ನ ಆಜ್ಞೆಯಂತೆ ಡಚ್ ಮ್ಯಾನ್ ಹಡಗು ಇವರ ಹಡಗಿನ ಮೇಲೆ ದಾಳಿ ಮಾಡುತ್ತದೆ. ಈ ದಾಳಿಯಲ್ಲಿ ಸ್ಯಾವೋ ಫ್ಯಾಂಗ್ ಸಾಯುವ ಮುನ್ನ ತನ್ನ ಬಳಿ ಇದ್ದ ಆಟಿಕೆಯನ್ನು ಎಲಿಜಬೆತ್ಗೆ ನೀಡಿ ಅವಳನ್ನೇ ಕ್ಯಾಪ್ಟನ್ ಮಾಡುತ್ತಾನೆ. ಈಗ ಇವರನ್ನು ಬಂಧಿಸುವುದೇ ಹೊಸ ಅಡ್ಮಿರಲ್ ಆಗಿರುವ ಜೇಮ್ಸ್ ನಾರಿಂಗ್ಟನ್. ಎಲಿಜಬೆತ್ ಲ ತಂದೆಯನ್ನು ಕಟ್ಲರ್ ಬೆಕೆಟ್ ಕೊಂದಿರುವ ವಿಷಯ ಈಗ ನಾರಿಂಗ್ಟನ್ಗೆ ತಿಳಿಯುತ್ತದೆ. ಬಂಧನದಲ್ಲಿರುವ ಎಲಿಜಬೆತ್ ವಿಲಿಯಂನ ತಂದೆಯನ್ನು ಫ್ಲೈಯಿಂಗ್ ಡಚ್ಮ್ಯಾನ್ ಹಡಗಿನಲ್ಲಿ ಹುಡುಕುತ್ತಾಳೆ. ಅಲ್ಲಿ ಬೂಟ್ಸ್ಟ್ರಾಪ್ ಬೇಲ್ ಟರ್ನರ್ ಶಾಪದಿಂದ ಭ್ರಮಾಲೋಕದಲ್ಲಿರುತ್ತಾರೆ. ಬೂಟ್ಸ್ಟ್ರಾಪ್ ತಿಳಿಸುತ್ತಾರೆ ವಿಲಿಯಂ ಮುಂದೆ 2 ಆಯ್ಕೆಗಳಿವೆ, ತಂದೆಯ ಬಿಡುಗಡೆ ಇಲ್ಲವೇ ಎಲಿಜಬೆತ್. ಅವರನ್ನು ಬಿಡುಗಡೆಗೊಳಿಸಲು ವಿಲಿಯಂ ಹಡಗಿನ ನಾಯಕ ಡೇವಿ ಜೋನ್ಸ್ ಅನ್ನು ಕೊಂದು ಅವನ ಜಾಗ ಪಡೆಯಲೇಬೇಕು ಎಂದು ತಿಳಿಸುತ್ತಾನೆ. ಮರುದಿನ ಪಾಪ ಪ್ರಜ್ಞೆಯಲ್ಲಿದ್ದ ನಾರಿಂಗ್ಟನ್ ಇಲ್ಲಿ ಸಿಕ್ಕಿಬಿದ್ದವರನ್ನೆಲ್ಲ ಗುಟ್ಟಾಗಿ ಹಿಂದಿನ ಹಡಗಿಗೆ ತೆರಳಿ ತಪ್ಪಿಸಿಕೊಳ್ಳಲು ಸಹಾಯ ಮಾಡುತ್ತಾನೆ. ಎಲಿಜಬೆತ್ ಅನ್ನು ಉಳಿಸುವ ಭರದಲ್ಲಿ ಅವನು ಅಲ್ಲಿಯೇ ಉಳಿಯುತ್ತಾನೆ ಮತ್ತು ಶಾಪಗ್ರಸ್ತ ಬೂಟ್ಸ್ಟ್ರಾಪ್ ಅವನನ್ನು ಕೊಂದು ಬಿಡುತ್ತಾರೆ. ಅವನ ಬಳಿ ಇದ್ದ ವಿಲಿಯಂ ತಯಾರಿಸಿದ್ದ ಖಡ್ಗವನ್ನು ಡೇವಿ ಜೋನ್ಸ್ ಸಂಪಾದಿಸುತ್ತಾನೆ. ಅಡ್ಮಿರಲ್ನ ಸ್ಥಾನವನ್ನು ಈಗ ಮರ್ಸರ್ ತುಂಬುತ್ತಾನೆ. ಈ ಎಲ್ಲ ಹಡಗುಗಳು ತೆರಳುತ್ತಿರುವುದೇ ಕಡಲ್ಗಳರ ಕೇಂದ್ರವಾದ ಶಿಪ್ರೆಕ್ ಕೋವ್ ಎಂಬ ದ್ವೀಪಕ್ಕೆ. ಇವರನ್ನು ಹಿಂಬಾಲಿಸುತ್ತಿರುವ ಲಾರ್ಡ್ ಕಟ್ಲರ್ ಬೆಕೆಟ್ಗೆ ರಹಸ್ಯವಾಗಿ ಸಹಾಯ ಮಾಡುತ್ತಿರುವುದೇ ವಿಲಿಯಂ ಆಗಿರುತ್ತಾನೆ. ಅದಕ್ಕಾಗಿ ಅವನು ಮಾಹಿತಿ ಕಳಿಸುವ ವೇಳೆ ಜಾಕ್ ಸ್ಪ್ಯಾರೋ ಅವನೊಂದಿಗೆ ಸಂಧಾನ ಮಾಡುತ್ತಾನೆ. ಅದುವೇ ಡೇವಿಡ್ ಜೋನ್ಸ್ ಅನ್ನು ಜಾಕ್ ಕೊಂದು ಅವನ ಸ್ಥಾನ ತುಂಬುತ್ತಾನೆ ಮತ್ತು ವಿಲಿಯಂನ ತಂದೆಯ ಶಾಪ ಕೂಡ ಮುಕ್ತವಾಗುತ್ತದೆ ಹಾಗೂ ಎಲಿಜಬೆತ್ ಲ ಜೊತೆ ವಿಲಿಯಂ ವಿವಾಹವಾಗಬಹುದೆಂದು. ಈ ಟ್ರಿಕ್ನ ಕಾರಣ ವಿಲಿಯಂ ಈಗ ಕಟ್ಲರ್ ಬೆಕೆಟ್ನ ಬಳಿ ಬರುತ್ತಾನೆ. ಇದೇ ವೇಳೆ ಇಲ್ಲಿಗೆ ಧಾವಿಸುವ ಡೇವಿ ಜೋನ್ಸ್ಗೆ ಈಗ ತಿಳಿಯುತ್ತದೆ ಜಾಕ್ ಸ್ಪ್ಯಾರೋ ಮರಳಿ ಬದುಕಿದ್ದಾನೆಂದು. ಇದಕ್ಕಿಂತಲೂ ಆಘಾತಕಾರಿ ವಿಷಯವಾದ
ಕ್ಯಾಲಿಪ್ಸೊ ದೇವತೆಯನ್ನು ಕಡಲ್ಗಳರು ಬಿಡುಗಡೆಗೊಳಿಸಲು ಮುಂದಾಗಿರುತ್ತಾರೆಂದು ತಿಳಿಯುತ್ತದೆ. ಯಾಕಂದ್ರೆ ಕ್ಯಾಲಿಪ್ಸೊ ಅನ್ನು ಡೇವಿ ಜೋನ್ಸ್ ಪ್ರೀತಿಸಿ ಮೋಸ ಹೋಗಿ ಅಂತಿಮವಾಗಿ ಅವರನ್ನು ಮನುಷ್ಯ ರೂಪದಲ್ಲಿ ಬಂಧಿಸಿಟ್ಟಿರುತ್ತಾನೆ. ಬ್ಲಾಕ್ ಪರ್ಲ್ ಹಡಗನ್ನು ಹಿಂಬಾಲಿಸಲೆಂದೇ ಜಾಕ್ ವಿಲಿಯಂಗೆ ತನ್ನ ಜಾದು ದಿಕ್ಸೂಚಿಯನ್ನು ನೀಡುತ್ತಾನೆ. ಇದರ ಸಹಾಯದಿಂದ ಇವರೆಲ್ಲ ಶಿಪ್ ರೆಕ್ಕು ನಡೆಗೆ ಪ್ರಯಾಣ ಬೆಳೆಸುತ್ತಾರೆ. ಈ ಎಲ್ಲವೂ ಜಾಕ್ ಸ್ಪ್ಯಾರೋ ಮತ್ತು ಕಟ್ಲರ್ ಬೆಕೆಟ್ ಉಪಾಯದಂತೆಯೇ ನಡೆಯುತ್ತಿರುತ್ತದೆ. ಈ ಹೊತ್ತಿಗೆ ಬ್ಲಾಕ್ ಪರ್ಲ್ ಹಡಗಿನಲ್ಲಿರುವ ಕ್ಯಾಲಿಪ್ಸೊವನ್ನು ಬಾರ್ಬೋಸಾ ಬಂಧಿಸಿಡುತ್ತಾನೆ ಮತ್ತು ಶಿಪ್ ರೆಕ್ಕು ಅನ್ನು ಅವರೆಲ್ಲರೂ ತಲುಪುತ್ತಾರೆ. ಈ ಕಡಲ್ಗಳ್ಳರ ಕೋಟೆಯಲ್ಲಿ ವಿಶ್ವದ 9 ಮುಖ್ಯ ಕಡಲ್ಗಳ್ಳ ಸರದಾರರು ಸೇರಿರುತ್ತಾರೆ. ಅದರಲ್ಲಿ ಭಾರತೀಯ ಮೂಲದ ಶ್ರೀ ಶುಂಬಾಜಿ ಎಂಬ ಕಡಲ್ಗಳ್ಳ ಸರದಾರನೂ ಇರುತ್ತಾನೆ. ಅವರೆಲ್ಲ ಕ್ಯಾಲಿಪ್ಸೊ ಅನ್ನು ಬಂಧಿಸಲು ಬಳಸಿದ್ದ ಆಟಿಕೆಯನ್ನು ಸಂಗ್ರಹಿಸುತ್ತಾರೆ. ಜಾಕ್ ಸ್ಪ್ಯಾರೋ ಮಾತ್ರ ತನ್ನ ಆಟಿಕೆ ನೀಡುವುದಿಲ್ಲ. ಇಷ್ಟು ಹೊತ್ತಿಗೆ ಸಾವೆಫ್ಯಾಂಗ್ ಬದಲಿಗೆ ಎಲಿಜಬೆತ್ ಇಲ್ಲಿಗೆ ಬರುತ್ತಾಳೆ ಮತ್ತು ಕಟ್ಲರ್ ಬಕೆಟ್ ಇಲ್ಲಿಗೆ ಧಾವಿಸುವ ಮುನ್ಸೂಚನೆ ನೀಡುತ್ತಾಳೆ. ಇದರ ಮಧ್ಯೆ ತಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಕ್ಯಾಲಿಪ್ಸೊನ ಬಿಡುಗಡೆಯ ಪ್ರಸ್ತಾಪವನ್ನು ಬಾರ್ಬೋಸಾ ಇಡುತ್ತಾನೆ. ಆದರೂ ಕಡಲ್ಗಳರೆಲ್ಲ ಪರಸ್ಪರ ಕಚ್ಚಾಡುವಾಗ ಸಂಧಾನ ಮಾಡಿಸಲು ಜಾಕ್ನ ತಂದೆಯೇ ಇಲ್ಲಿಗೆ ಬರಬೇಕಾಗುತ್ತದೆ. ಅವರು ಕಡಲ್ಗಳರ ಕಾಯ್ದೆಯ ಅನುಸಾರ ಕಡಲ್ಗಳ್ಳ ಸರದಾರರಲ್ಲಿ ಯಾರಾದರೊಬ್ಬರು ಕಡಲ್ಗಳ್ಳ ರಾಜ ಅಥವಾ ಸಾಮ್ರಾಟನಾಗಿ ಇವರನ್ನು ಮುನ್ನಡೆಸಬೇಕೆಂದು ತಿಳಿಸುತ್ತಾರೆ. ಯಾರು ಇವರ ಮಧ್ಯೆ ಬಹುಮತ ಪಡೆಯುತ್ತಾರೋ ಅವರೇ ಕಡಲ್ಗಳ್ಳ ಸಾಮ್ರಾಟನಾಗಬಹುದು. ಮತ್ತು ಜಾಕ್ ಬುದ್ಧಿವಂತಿಕೆಯಿಂದ ಎಲಿಜಬೆತ್ ಅನ್ನು ಚುನಾಯಿಸಿದಾಗ ಅವಳೇ ಕಡಲ್ಗಳ್ಳರ ರಾಣಿಯಾಗುತ್ತಾಳೆ. ಈಗ ರಾಣಿಯಾದ ಎಲಿಜಬೆತ್ ಎಲ್ಲ ಕಡಲ್ಗಳ್ಳರೊಂದಿಗೆ ಬ್ರಿಟಿಷರ ವಿರುದ್ಧ ಸಮರ ಸಾರುತ್ತಾಳೆ. ಆದರೆ ಇಷ್ಟು ಹೊತ್ತಿಗೆ ಜಾಕ್ನ ತಾಯಿ ತೀರಿಕೊಂಡಿರುತ್ತಾರೆ. ಇವರಿರುವ ದ್ವೀಪದ ಸುತ್ತ ಬ್ರಿಟಿಷರ ನೂರಾರು ಹಡಗುಗಳು ಸುತ್ತುವರೆದಿರುವುದನ್ನು ಕಂಡು ಎಲ್ಲರೂ ಗಾಬರಿಗೊಳ್ಳುತ್ತಾರೆ. ಈಗ ಕಡಲ್ಗಳ್ಳರ ಪರವಾಗಿ ಜಾಕ್, ಬಾರ್ಬೋಸಾ ಮತ್ತು ಎಲಿಜಬೆತ್ ಕಟ್ಲರ್ ಬೆಕೆಟ್ ಜೊತೆ ಮಾತುಕತೆ ನಡೆಸುತ್ತಾರೆ. ನಿಜವಾಗಿ ಬ್ರಿಟಿಷರಿಗೆ ಇಲ್ಲಿಗೆ ಬರಲು ಸಹಾಯ ಮಾಡಿರುವುದೇ ಕ್ಯಾಪ್ಟನ್ ಜಾಕ್ ಸ್ಪ್ಯಾರೋ ಆಗಿದ್ದಾನೆ. ಕಡಲ್ಗಳ್ಳ ರಾಣಿಯಾಗಿರುವ ಎಲಿಜಬೆತ್ ಒಂದು ಹೊಸ ಪ್ರಸ್ತಾಪ ಮಾಡುತ್ತಾಳೆ, ವಿಲಿಯಂ ಬದಲಿಗೆ ಜಾಕ್ ಅನ್ನು ಅವರಿಗೆ ಒಪ್ಪಿಸುವುದಾಗಿ. ಇದರ ಮಧ್ಯೆ ಜಾಕ್ನ ಆಟಿಕೆಯನ್ನು ಬಾರ್ಬೋಸಾ ಸಂಪಾದಿಸುತ್ತಾನೆ. ಬ್ರಿಟಿಷರ ವಿರುದ್ಧ ಎಲಿಜಬೆತ್ ನೇರವಾಗಿ ಯುದ್ಧ ಘೋಷಿಸಿ ಅವರನ್ನು ಸೋಲಿಸುವುದಾಗಿ ಪ್ರತಿಜ್ಞೆ ಮಾಡುತ್ತಾಳೆ. ಬ್ಲಾಕ್ ಪರ್ಲ್ನಲ್ಲಿ ಬಾರ್ಬೋಸಾ ಇದೀಗ ಕ್ಯಾಲಿಪ್ಸೊ ಅನ್ನು ಬಿಡುಗಡೆಗೊಳಿಸಲು ಮುಂದಾಗುತ್ತಾನೆ. ವಿಧಿವಿಧಾನ ಪೂರ್ಣಗೊಳಿಸಿದಾಗ ಅವಳು ಮನುಷ್ಯ ರೂಪದಿಂದ ದೇವತೆಯ ರೂಪಕ್ಕೆ ಬದಲಾಗುತ್ತಾಳೆ. ಅವಳ ದೇಹ ಹಿಗ್ಗುತ್ತಾ ಹೋದಂತೆ ಕಡಲ್ಗಳ್ಳರೆಲ್ಲರೂ ಆಶ್ಚರ್ಯ ಮತ್ತು ಭಯದಿಂದ ನಿಲ್ಲುತ್ತಾರೆ. ಅವಳನ್ನು ತಡೆಯಲು ಯಾರಿಗೂ ಸಾಧ್ಯವಿಲ್ಲ. ಕಡೆಗೆ ಬಾರ್ಬೋಸಾ ಅವಳ ಮುಂದೆ ಗುಲಾಮನಂತೆ ಶರಣಾಗಿ ತನ್ನನ್ನು ಮತ್ತು ತಮ್ಮವರನ್ನು ಬಿಟ್ಟು ಡೇವಿ ಜೋನ್ಸ್ನ ಮೇಲೆ ಸೇಡಿ ತೀರಿಸಿಕೊಳ್ಳಲು ತಿಳಿಸುತ್ತಾನೆ. ಕೊನೆಗೆ ಅವಳ ಬೃಹತ್ ದೇಹ ಏಡಿಗಳ ರೂಪ ಪಡೆಯುತ್ತದೆ. ಅಲ್ಲಿಗೆ ಬಿಡುಗಡೆಯಾದ ಕ್ಯಾಲಿಪ್ಸೊ ಸಾಗರದ ಮೇಲೆ ಹಿಡಿತ ಸಾಧಿಸಿ ಚಂಡಮಾರುತ ಮತ್ತು ಬೃಹತ್ ಸಾಗರ ಸುಳಿಯನ್ನೇ ಸೃಷ್ಟಿಸುತ್ತಾಳೆ. ಇಷ್ಟು ಹೊತ್ತಿಗೆ ಕಡಲ್ಗಳ್ಳರು ಹೆದರಿ ಕುಳಿತಿರುವಾಗ ಕಡಲ್ಗಳ್ಳ ರಾಣಿಯಾಗಿರುವ ಎಲಿಜಬೆತ್ ಅವರೆಲ್ಲರಲ್ಲೂ ಆತ್ಮವಿಶ್ವಾಸ ತುಂಬುತ್ತಾಳೆ. ಯುದ್ಧದಲ್ಲಿ ಗೆಲ್ಲಲು ಕೇವಲ ಬೃಹತ್ ಸೈನ್ಯವಲ್ಲ, ಹೋರಾಡುವ ಹಠ ಬೇಕು ಎಂದು ಹುರಿದುಂಬಿಸುತ್ತಾಳೆ. ಇಷ್ಟು ಕಿರಿಯ ವಯಸ್ಸಿನ ಅವಳ ಮಾತುಗಳನ್ನು ಕೇಳಿದ ಬಾರ್ಬೋಸಾ ಮತ್ತು ಗಿಬ್ಸ್ ದಂಗಾಗಿ ಕಡೆಗೆ ಆತ್ಮವಿಶ್ವಾಸದಿಂದ ತಮ್ಮ ಬಾವುಟಗಳನ್ನು ಹರಿಸುತ್ತಾರೆ. ಈ ಬಾವುಟಗಳು ಕಡಲ್ಗಳರ ಗುರುತಷ್ಟೇ ಆಗಿರುವುದಿಲ್ಲ, ಅವರ ಇರುವಿಕೆ ಮತ್ತು ಆತ್ಮವಿಶ್ವಾಸದ ಕುರುಹಾಗಿದೆ. ಡೇವಿ ಜೋನ್ಸ್ ಇದೀಗ ಫ್ಲೈಯಿಂಗ್ ಡಚ್ಮ್ಯಾನ್ ಹಡಗಿನಲ್ಲಿ ಸುಳಿಯ ಮೂಲಕವೇ ಬ್ಲಾಕ್ ಪರ್ಲ್ ಹಡಗನ್ನು ಹಿಂಬಾಲಿಸುತ್ತಾನೆ. ಸಾಗರದ ಸುಳಿಯಲ್ಲಿಯೇ ಇವೆರಡೂ ಹಡಗುಗಳ ನಡುವೆ ಸಂಘರ್ಷ ಆರಂಭವಾಗುತ್ತದೆ. ಡೇವಿ ಜೋನ್ಸ್ನ ದಾಳಿಗೆ ಬ್ಲಾಕ್ ಪರ್ಲ್ ನಲ್ಲಿರುವ ಕ್ಯಾಪ್ಟನ್ ಬಾರ್ಬೋಸಾ ಪ್ರತಿದಾಳಿ ನಡೆಸುತ್ತಾನೆ. ಎರಡೂ ಹಡಗುಗಳ ನಡುವೆ ಫಿರಂಗಿ ದಾಳಿ ಮುಂದುವರಿಯುತ್ತವೆ. ಸಾಮಾನ್ಯವಾಗಿ ಕಡಲ್ಗಳರ ಜೀವನವೇ ಹೀಗೆ ಯುದ್ಧಕ್ಕೆ ಎಂದೆಂದೂ ಸನ್ನದ್ಧವಾಗಿರಬೇಕಾಗಿರುತ್ತದೆ.
ಫ್ಲೈಯಿಂಗ್ ಡಚ್ಮನ್ ಹಡಗಿನಲ್ಲಿರುವ ಜಾಕ್ ಸ್ಪ್ಯಾರೋ ಆ ಹಡಗಿನ ಜಾದು ಶಕ್ತಿಯ ಕಾರಣ ಭ್ರಮೆಯಲ್ಲಿರುತ್ತಾನೆ. ಇದರ ಮಧ್ಯೆ ಅವನವನೇ ಮಾತನಾಡುತ್ತಾ ಉಪಾಯ ಅವನಿಗೆ ಹೊಳೆಯುತ್ತದೆ. ಹಿಂದೆ ವಿಲಿಯಂ ಹೇಳಿದ ಬಾಗಿಲನ್ನು ತೆರೆಯುವ ವಿಧಾನ ನೆನೆದು ಹೊರಬರುತ್ತಾನೆ. ಡೇವಿ ಜೋನ್ಸ್ ಚೆಸ್ಟ್ ಅನ್ನು ಕಾಯುತ್ತಿರುವ ಇಬ್ಬರು ಬ್ರಿಟಿಷ್ ಸಿಪಾಯಿಗಳನ್ನು ಮೂರ್ಖರನ್ನಾಗಿಸಿ ಜಾಕ್ ಸ್ಪ್ಯಾರೋ ಅದನ್ನು ಅಲ್ಲಿಂದ ಲಪಟಾಯಿಸಿ ನಡೆಯುತ್ತಾನೆ. ಇಷ್ಟು ಹೊತ್ತಿಗೆ ದಾಳಿಯಲ್ಲಿ ಮರ್ಸರ್ ಅನ್ನು ಡೇವಿ ಜೋನ್ಸ್ ಕೊಂದು ಅವನ ಕೀ ಪಡೆದು ಬರುವ ವೇಳೆ ಅವನ ಎದುರಿಗೆ ಜಾಕ್ ಸ್ಪ್ಯಾರೋ ಬಂದು ಬಿಡುತ್ತಾನೆ. ಜಾಕ್ ಮತ್ತು ಡೇವಿ ಜೋನ್ಸ್ ನಡುವೆ ಕತ್ತಿ ವರಸೆ ಪ್ರಾರಂಭವಾಗುತ್ತದೆ. ಆ ಪೆಟ್ಟಿಗೆಯೊಂದಕ್ಕಾಗಿ ಇಷ್ಟು ದೊಡ್ಡ ಯುದ್ಧ ನಡೆಯುತ್ತಿರುವುದು. ಎರಡು ಹಡಗುಗಳ ಕಡಲ್ಗಳ್ಳರು ಪ್ರಾಣದ ಹಂಗು ತೊರೆದು ಹೋರಾಡುತ್ತಾರೆ. ಯುದ್ಧ ತುಂಬಾ ಉದ್ದ ನಡೆಯುವುದನ್ನ ನೀವು ಸಿನಿಮಾದಲ್ಲಿ ನೋಡಬಹುದು. ಕೊನೆಗೆ ಜಾಕ್ ಸ್ಪ್ಯಾರೋ, ಎಲಿಜಬೆತ್ ಮತ್ತು ವಿಲ್ ಎಲ್ಲರೂ ಡೇವಿ ಜೋನ್ಸ್ ಅನ್ನು ಎದುರಿಸುತ್ತಾರೆ. ವಿಲಿಯಂ ಅನ್ನು ಕೊಲ್ಲಲು ಡೇವಿ ಜೋನ್ಸ್ ಮುಂದಾಗಿ ನೀನು ಮೃತ್ಯುವಿಗೆ ಹೆದರುತ್ತೀಯಾ ಎಂದು ಕೇಳುತ್ತಾನೆ. ಇದೇ ವೇಳೆ ಜಾಕ್ ಸ್ಪ್ಯಾರೋ ಪೆಟ್ಟಿಗೆಯಿಂದ ಹೃದಯವನ್ನು ಹೊರತೆಗೆದು ಅದೇ ಪ್ರಶ್ನೆಯನ್ನು ಡೇವಿ ಜೋನ್ಸ್ಗೆ ವಾಪಸ್ ಕೇಳುತ್ತಾನೆ. ಇದುವೇ ಜಾಕ್ ಸ್ಪ್ಯಾರೋಗೂ ಬೇಕಾಗಿದ್ದುದು. ಈಗ ಆ ಹೃದಯವನ್ನು ಇರಿದು ಜಾಕ್ ಸ್ಪ್ಯಾರೋನೇ ಡಚ್ ಮ್ಯಾನ್ ಹಡಗಿನ ನಾಯಕನಾಗಲು ಮುಂದಾಗುತ್ತಾನೆ. ಈ ಸಿಟ್ಟಿಗೆ ಡೇವಿ ಜೋನ್ಸ್ ವಿಲಿಯಂಗೆ ಖಡ್ಗದಿಂದ ಇರಿಯುತ್ತಾನೆ. ವಿಲಿಯಂ ಸಾಯುವ ವಿಷಯ ತಿಳಿದಾಗ ಅವನ ತಂದೆ ಬೂಟ್ಸ್ಟ್ರಾಪ್ ಡೇವಿ ಜೋನ್ಸ್ನ ಮೇಲೆ ಎರಗುತ್ತಾನೆ. ವಿಲಿಯಂನ ಎದೆಗಿರಿದಿರುವ ಈ ಖಡ್ಗವನ್ನು ಅವನೇ ತಯಾರಿಸಿದ್ದನು. ಕೊನೆಗೆ ಜಾಕ್ ಸ್ಪ್ಯಾರೋ ಸ್ವಾರ್ಥವನ್ನು ಬಿಟ್ಟು ವಿಲಿಯಂನ ಕೈಯಲ್ಲಿ ಹೃದಯಕ್ಕೆ ಇರಿಸಿದಾಗ ಡೇವಿ ಜೋನ್ಸ್ ಸಾಯುತ್ತಾನೆ. ಅವನ ಸಾವಿನೊಂದಿಗೆ ಅಲ್ಲಿ ಶಾಪಗ್ರಸ್ತರೆಲ್ಲ ಹೊರಬರುತ್ತಾರೆ ಮತ್ತು ಡೇವಿ ಜೋನ್ಸ್ನ ಜಾಗ ತುಂಬಲು ವಿಲಿಯಂನ ಹೃದಯವನ್ನು ಹೊರತೆಗೆದು ಪೆಟ್ಟಿಗೆಗೆ ಇರಿಸಲಾಗುತ್ತದೆ. ಸುಳಿಯಿಂದ ಬ್ಲ್ಯಾಕ್ ಪರ್ಲ್ ಹಡಗು ಹಿಂದೆ ಬರುತ್ತದೆ, ಆದರೆ ಫ್ಲೈಯಿಂಗ್ ಡಚ್ ಮ್ಯಾನ್ ಮುಳುಗಿ ಹೋಗುತ್ತದೆ. ಮುಳುಗುವ ಮುನ್ನ ಜಾಕ್ ಸ್ಪ್ಯಾರೋ ಎಲಿಜಬೆತ್ ಳೊಂದಿಗೆ ಅಲ್ಲಿಂದ ಹೊರನಡೆದು ಬ್ಲ್ಯಾಕ್ ಪರ್ಲ್ ಅನ್ನು ಏರುತ್ತಾರೆ. ಈಗ ಚಂಡಮಾರುತ ಮತ್ತು ಮಳೆ ನಿಂತು ಎಲ್ಲವೂ ಶಾಂತವಾಗುತ್ತದೆ. ಬ್ರಿಟಿಷರ ಸೈನ್ಯವು ಇವರ ಮೇಲೆ ದಾಳಿ ಮಾಡಲು ಮುಂದಾಗುತ್ತಾರೆ. ಇವರ ಮೇಲೆ ಜಯಭೇರಿ ಬಾರಿಸಿದವೆಂದು ಸಂತಸ ಪಡುತ್ತಿದ್ದ ಕಟ್ಲರ್ ಬೆಕೆಟ್ಗೆ ಆಘಾತ ಕಾದಿರುತ್ತದೆ. ಮುಳುಗಿ ಹೋಯಿತೆಂದು ನಂಬಿದ್ದ ಫ್ಲೈಯಿಂಗ್ ಡಚ್ ಮ್ಯಾನ್ ಹಡಗು ಸುಳಿಯಿಂದಲೇ ಮೇಲೇಳುತ್ತದೆ ಮತ್ತು ವಿಲಿಯಂ ಬದುಕಿ ಬಂದು ಈ ಹಡಗಿನ ಕ್ಯಾಪ್ಟನ್ ಆಗುತ್ತಾನೆ. ಆ ಹಡಗಿನ ಶಾಪಗ್ರಸ್ತ ಕಡಲ್ಗಳರಿಗೆ ಈಗ ಶಾಪ ವಿಮೋಚನೆ ಆಗಿರುತ್ತದೆ. ಬ್ಲ್ಯಾಕ್ ಬಾಲ್ ಮತ್ತು ಫ್ಲೈಯಿಂಗ್ ಡಚ್ ಮ್ಯಾನ್ ಹಡಗುಗಳು ಬ್ರಿಟಿಷರ ವಿರುದ್ಧ ಒಟ್ಟಾಗಿ ದಾಳಿ ಮಾಡುತ್ತವೆ, ಆದರೆ ತಾನು ಎಣಿಸದಂತೆ ಆಗದಿದ್ದ ಕಾರಣಕ್ಕೆ ಕಟ್ಲರ್ ಬೆಕೆಟ್ ಮೂಕಸ್ತಬ್ಧನಾಗಿರುತ್ತಾನೆ. ಅವನಿಗೆ ಸೋಲನ್ನು ಅರಗಿಸಿಕೊಳ್ಳಲಾಗಿರುವುದಿಲ್ಲ. ಆ ಕಾಲದಲ್ಲಿ ಬ್ರಿಟಿಷರಿಗೆ ಸಿಕ್ಕಾಪಟ್ಟೆ ದುರಹಂಕಾರವಿರುತ್ತದೆ. ಈ ಅವಮಾನವನ್ನು ಅವನು ಸಹಿಸಿಕೊಳ್ಳಲಾರದೆ ಮರುದಾಳಿಯೂ ಮಾಡದೆ ಸುಮ್ಮನಾಗಿ ಬಿಡುತ್ತಾನೆ. ಕಡಲ್ಗಳ್ಳರ ದಾಳಿಯಿಂದ ಬ್ರಿಟಿಷರ ಹಡಗು ಸಂಪೂರ್ಣ ನಾಶವಾಗಿ ಅಂತಿಮವಾಗಿ ಕಟ್ಲರ್ ಬೆಕೆಟ್ ತಲೆ ತಗ್ಗಿಸದೆಯೇ ಪ್ರಾಣತ್ಯಾಗ ಮಾಡುತ್ತಾನೆ. ಅವನ ಕನಸು ಮುಚ್ಚು ನೂರಾದಂತೆ ಅವರ ಸೈನ್ಯವು ಅಲ್ಲಿಂದ ಓಡಿ ಹೋಗುತ್ತದೆ ಮತ್ತು ಕಡಲ್ಗಳ್ಳರಿಗೆ ಜಯ ಲಭಿಸುತ್ತದೆ. ಕಡಲ್ಗಳ್ಳರು ಹರ್ಷ ವ್ಯಕ್ತಪಡಿಸಿ ಕುಣಿದಾಡುತ್ತಾರೆ, ತಮ್ಮ ಟೋಪಿಗಳನ್ನು ಗಾಳಿಗೆ ಎಸೆಯುತ್ತಾರೆ. ಅದರೊಂದಿಗೆ ಈ ಸುದೀರ್ಘ ಸಂಘರ್ಷವು ಈಗ ಕೊನೆಯಾಗುತ್ತದೆ. ಈಗ ಎಲಿಜಬೆತ್ ಅನ್ನು ಪ್ರೀತಿಸಿ ವಿವಾಹವಾಗುವ ವಿಲಿಯಂ ಅವಳನ್ನು ಬಿಟ್ಟು 10 ವರ್ಷಗಳ ಕಾಲ ಸಮುದ್ರದಲ್ಲಿರಲು ಫ್ಲೈಯಿಂಗ್ ಡಚ್ ಮ್ಯಾನ್ನ ನಾಯಕನಾಗಿ ಹೊರಡುತ್ತಾನೆ. ಅವನ ಹೃದಯವಿರುವ ಪೆಟ್ಟಿಗೆಯನ್ನು ಎಲಿಜಬೆತ್ ರಕ್ಷಿಸಿಡುತ್ತಾಳೆ. ಇತ್ತ ಬ್ಲ್ಯಾಕ್ ಪರ್ಲ್ನ ಕ್ಯಾಪ್ಟನ್ ಜಾಕ್ ಸ್ಪ್ಯಾರೋಗೆ ಮತ್ತೆ ಬಾರ್ಬೋಸಾ ವಿದ್ರೋಹವೆಸಗಿ ಅವನ ಹಡಗನ್ನು ಹೊತ್ತೊಯ್ಯುತ್ತಾನೆ. ಆದರೆ ಬಾರ್ಬೋಸಾ ಬಳಿಯಿದ್ದ ನಕ್ಷೆಯನ್ನು ಉಪಾಯವಾಗಿ ಈಗಾಗಲೇ ಜಾಕ್ ಲಪಟಾಯಿಸಿರುತ್ತಾನೆ. ಅದರಲ್ಲಿ ಮನುಷ್ಯ ಅಮರನಾಗಲು ಫೌಂಟನ್ ಆಫ್ ಯೂತ್ ಎಂಬ ಪ್ರದೇಶದ ದಾರಿಯನ್ನು ಹುಡುಕಿ ಕ್ಯಾಪ್ಟನ್ ಜಾಕ್ ಸ್ಪ್ಯಾರೋ ಹೊರಡುತ್ತಾನೆ. ಈ ಪ್ರದೇಶದ ಅನ್ವೇಷಣೆಗಾಗಿಯೇ ಇದರ ಮುಂದಿನ ಸಿನಿಮಾದ ಕಥೆ ಪ್ರಾರಂಭವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಕೊಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಎಲ್ಲಾ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ.
ಹಾಗೆ ವೀಕ್ಷಕರೇ ಪ್ರತಿಯೊಂದು ವಿಡಿಯೋಗೂ ನಾನು ತುಂಬ ಸಮಯ ತೆಗೆದುಕೊಂಡು ವಿಡಿಯೋವನ್ನು ಮಾಡೋದು, ಹಾಗಾಗಿ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.